Shama? ಶ್ಯಾಮಾ, ಏನಿದು ಶ್ಯಾಮಾ? ಬೇಡರಿ, ನೀವು ಬರಬೇಡಿ, ಅಲ್ಲೇ ಇರಿ. ಏನ್ ಶ್ಯಾಮಾ ಇದು, ಹಾಗೆ ಹೊಸ್ಕೊಂಡಿದ್ಯಲ್ಲ, ಹೊರಗಡೆ ಬಾ. ನನಗೆ ನಾಚಿಕೆ ಆಗತ್ತೆ. ನಾಚಿಕೆನಾ? ಯಾಕೆ? ನೀವು ಹೀಗೆ ನೋಡ್ತಿರೋದಕ್ಕೆ. ನಾನೇನ್ ನೋಡಿದೆ? ನೀವೇನು ನೋಡ್ಲಿಲ್ವಾ? ಇಲ್ಲ, ನೋಡ್ಲಿಲ್ಲ. ನೋಡಿದ್ರಿ? ನಾನು ಅದನ್ನ ನೋಡ್ದೆ. ನೋಡ್ಲಿಲ್ಲ, ನಾನೇನು ನೋಡ್ಲಿಲ್ಲ. ನೋಡಿದ್ರಿ? ನೀವು ನೋಡಿದ್ನ ನಾನು ನೋಡ್ದೆ. ಹಾ, ನೋಡ್ದೆ, ನಾನು ನೋಡ್ದೆ. ನಿಜನಾ? ಏನ್ ನೋಡಿದ್ರಿ? ನಾನು ಏನ್ ನೋಡಿದೆ ಅಂತ ನೀನ್ ಅಂದ್ಕೊಂಡಿದ್ಯೋ ಅದೇ ನೋಡಿದೆ. ಅದೇ ಏನ್ ನೋಡಿದ್ರಿ ಅಂದಿದ್ದು? ಚಂದು ನೋಡಿದೆ. ಚಂದು ಅಂದ್ರೆ? ಚಂದು ಸಿನಿಮಾ ನೋಡಿದೀನಿ ಅಂತ ಹೇಳಿದೆ. ಆ ಸಿನಿಮಾದಲ್ಲಿ ಹೀರೋಯಿನ್ ಕೂಡ ಹೀಗೇನೆ, ಹೀರೋಗೆ ನೀ ನನ್ ಸೊಂಟ ನೋಡಿದೆ, ನನ್ ಸೊಂಟ ನೋಡಿದೆ ಅಂತ ಹೇಳ್ತಾನೆ ಇರ್ತಾಳಲ್ಲ. ಸರ್, ಮೇಡಮ್ ರೆಡಿ ಆದ್ರಾ? ಹ್ಮ್, ರೆಡಿ ಆಗಿ ಅಲ್ಲಿ ಹೌಸ್ಕೊಂಡಿದ್ದಾಳೆ. ಯಾಕೆ ಮೇಡಮ್ ಅಲ್ಲಿ ನಿಂತಿದ್ದೀರಾ? ಗಂಡಸ್ರ ಮುಂದೆ ಈ ರೀತಿ ಬಟ್ಟೆ ಹಾಕೊಂಡ್ ಬರ್ಬೇಕು ಅಂದ್ರೆ ನಾಚಿಕೆ ಆಗುತ್ತೆ. ಗಂಡಸ್ರ? ನಿಮ್ ಗಂಡನೇ ತಾನೇ ಇಲ್ಲಿರೋದು? ಗಂಡ ಆದ್ರೂ ಗಂಡು ಗಂಡೆ, ಹೆಣ್ಣು ಹೆಣ್ಣೆ, ನಾಚಿಕೆ ನಾಚಿಕೆನೆ. ಅವರು ರೂಮಿಂದ ಹೊರಗಡೆ ಹೋಗೋ ತನಕ ನಾನು ಇಲ್ಲಿಂದ ಹೊರಗಡೆ ಬರಲ್ಲ. ಓಕೆ, ನಾನು ಹೊರಗಡೆ ಹೋಗ್ತಿದ್ದೀನಿ, ನೀನು ಬೇಗ ಬಾ, ಟ್ರೀಟ್ಮೆಂಟ್ ಶುರು ಮಾಡ್ತಾರೆ. ಹೋದ್ರ ಮೇಡಮ್ ಅವರು? ಆ, ಹೋದ್ರು. ಬನ್ನಿ ಮೇಡಮ್. ಇಲ್ ನೋಡಿ, ಇದೆಲ್ಲ ಮಾಡ್ ಮುಗಿದ್ಮೇಲೆ ತುಳಸಿ ಗಂಧ ಹಚ್ಚಿ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡೋದು ನನ್ಗೆ ಅಭ್ಯಾಸ. ಆದ್ರೆ ಇಲ್ಲಿ ಇಲ್ಲೂ ಕೂಡ ಹಾಗೆ ಸ್ನಾನ ಮಾಡಿಸೋದು ಮೇಡಮ್. ಆ ಏರ್ಪಾಟೆಲ್ಲ ಆಗ್ತಾ ಇದೆ. ಅವಳು ಸರಿ ಹೋಗದೆ ಇದ್ರೆ ನನ್ನ ಸುಮ್ಮನೆ ಬಿಡಲ್ಲ ಅನ್ಸುತ್ತೆ. ನಿಮ್ಮ ಮಾವ ಫೋನ್ ಮಾಡು, ಅಖಿಲಿಗೆ ಫೋನ್ ಮಾಡು. ಅಗತ್ಯ ಇಲ್ಲ ಅತ್ತೆ. ಸ್ವಲ್ಪ ಹೊತ್ತಿಗೆ ಮುಂಚೆ ಮಾವ ಅಖಿಲ್ ಹತ್ರ ಮಾತಾಡಿದ್ದಾರೆ, ಟ್ರೀಟ್ಮೆಂಟ್ ಶುರು ಆಗಿದೆಯಂತೆ. ಈಗ ಶ್ಯಾಮ ಚೆನ್ನಾಗೇ ಇದ್ದಾಳಂತೆ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ.
ಟೆನ್ಷನ್ ಮಾಡ್ಕೊಳ್ದೆ ಹೇಗಿರ್ಲಿ ವೈದೇಹಿ, ಇದೆಲ್ಲ ನಂದೇ ತಪ್ಪು ಅನ್ನೋ ಹಾಗೆ, ನಾನೆಲ್ಲೋ ಬೇಕು ಅಂತ ಮಾಡಿರೋ ಹಾಗೆ ನನ್ ಮೇಲೆ ನಿಮ್ ಮಾವ ಎಗರಾಡ್ತಿದಾರಲ್ಲ. ಛೇ ಛೇ, ಬೇಕು ಅಂತ ನೀವ್ಯಾಕೆ ಹಾಗೆ ಮಾಡ್ತೀರಾ? ನೀವು ನಾನು ಅಂತಲ್ಲ ಅತ್ತೆ, ಯಾರಾದ್ರೂ ಸರಿ ಶ್ಯಾಮಂಗೆ ಬೇಕು ಅಂತಾನೆ ಹೀಗ್ ಮಾಡೋಕ್ ನೋಡಿದ್ರು ಕೂಡ ಶ್ಯಾಮಂಗೇನು ಆಗಲ್ಲ. ಯಾಕಂದ್ರೆ ಅವಳು ಅಷ್ಟೆಲ್ಲ ನಂಬಿರೋ ಕೃಷ್ಣನೇ ಅವಳನ್ನ ಕಾಪಾಡ್ತಾನೆ. ಕೃಷ್ಣ ಕಾಪಾಡಿದ್ರು, ಯಾರು ಕಾಪಾಡಿದ್ರು, ಶ್ಯಾಮಂಗ್ ಮಾತ್ರ ಪೂರ್ತಿ ಕಡಿಮೆ ಆದ್ರೆ ಸಾಕು. ಅದಕ್ಕಿಂತ ನಂಗೆ ಇನ್ನೇನು ಬೇಕಾಗಿಲ್ಲ. ಕಡಿಮೆ ಆಗತ್ತೆ ಅತ್ತೆ, ಪೂರ್ತಿಯಾಗಿ ಕಡಿಮೆ ಆಗತ್ತೆ, ನೀವು ಧೈರ್ಯವಾಗಿರಿ. ಓಕೆ ಸರಿ ಸರ್, ಒಂದು 5 ಮಿನಿಟ್ಸ್ ಅಲ್ಲಿ ಅಲ್ಲಿರ್ತೀನಿ. ಥ್ಯಾಂಕ್ ಯು, ಬಾಯ್. ಏನಾಯ್ತ್ರಿ ಹಾಗ್ ನೋಡ್ತಿದ್ದೀರಾ ರೀ? ನಿಮ್ಮನ್ನೇ ಕೇಳ್ತಿರೋದು. ಏನ್ ಹಾಗ್ ನೋಡ್ತಿದ್ರಿ? ಏನ್ರಿ, ನಿಮ್ ನೋಟದಲ್ಲೇನೋ ಬದಲಾಗಿದೆ ಅಲ್ವಾ? ಬದಲಾಗಿದ್ದು ನನ್ ನೋಟ ಅಲ್ಲ, ನೀನು. ನಾನ್ ಬದಲಾಗಿದ್ದೀನಾ? ಹೌದು, ನಿನ್ನಲ್ಲೇನೆ ತುಂಬಾ ಬದಲಾಗಿದ್ಯಾ. ನನ್ನಲ್ಲಿ ಏನ್ರಿ ಬದಲಾಗಿದೆ ಹೇಳಿ? ಇಲ್ಲಿಗೆ ಬಂದಾಗ ನಿನ್ ಸ್ಕಿನ್ ಹೇಗಿತ್ತು, ಇವಾಗ ಹೇಗಿದೆ? ರಿಯಾಕ್ಷನ್ ಇಂದ ಆದ ರ್ಯಾಷಸ್ ಎಲ್ಲದೂ ಹೋಗಿದೆ, ತುಂಬಾ ಫ್ರೆಶ್ ಆಗಿ ಕಾಣಿಸ್ತಾ ಇದೆಯಾ ಇವಾಗ. ನಾನು ಹೇಳಿದ್ನಲ್ಲ ರೀ, ಹೀಗೆ ಗುಳ್ಳೆ ಆದ್ರೆ ಜೇಡಿ ಮಣ್ಣು ಹಚ್ಕೊಂಡ್ರೆ ಹೋಗತ್ತೆ ಅಂತ. ಹ್ಮ್, ಓಕೆ. ಸೂಪರಿಂಟೆಂಡೆಂಟ್ ಅವರು ಬರಕ್ ಹೇಳಿದ್ದಾರೆ, ಹೋಗಿ ಮಾತಾಡ್ಕೊಂಡ್ ಬರ್ತೀನಿ. ಆಯ್ತು ರೀ. ನಾನು ಬರೋಕೆ ಒಂದು 1/2 ಗಂಟೆ ಆಗ್ಬೋದು, ಅವ್ರ ಹತ್ರ ಮಾತಾಡಿ ಬಿಲ್ ಸೆಟಲ್ ಮಾಡಿ ಬರ್ತೀನಿ, ಬಂದ್ಮೇಲೆ ಮನೆಗೆ ಹೋಗೋಣ. ನಾನು ಇಲ್ಲೇ ಇರ್ತೀನಿ, ನೀವು ಹೋಗಿ ಬನ್ನಿ. ಮಕ್ಳೆ ಎಷ್ಟು ಮುದ್ದ ಕಾಣ್ತಿದ್ದೀರಾ, ನೀವಿಷ್ಟು ಜನ ಎಲ್ಲಿ ಹೋಗ್ತಿದ್ದೀರಾ? ಇಲ್ಲಿ ಪ್ರತಿ ತಿಂಗಳು ರೋಹಿಣಿ ನಕ್ಷತ್ರ ದಿನ ಕೃಷ್ಣ ಕೋಲಾಟ ನಡೆಯುತ್ತೆ. ಪ್ರತಿ ತಿಂಗಳು ಮಕ್ಕಳೆಲ್ಲ ಬಂದು ಕೋಲಾಟ ಆಡ್ತಾರೆ. ಹೌದಾ, ನಾನು ಬಂದು ನೋಡ್ಬೋದಾ? ಅಯ್ಯೋ, ಅದರಲ್ಲೇನಿದೆ, ಯಾರು ಬೇಕಾದರೂ ಬಂದು ನೋಡ್ಬೋದು. ಬನ್ನಿ ಮಕ್ಕಳೇ. ಅಖಿಲ್ ಅವ್ರು ಬರೋದಿಕ್ಕೆ ಇನ್ನೂ 1/2 ಗಂಟೆ ಆಗತ್ತಂದ್ರಲ್ಲ, ಅಷ್ಟ್ರಲ್ಲಿ ನಾನು ಹೋಗಿ ಕೋಲಾಟ ನೋಡ್ಕೊಂಡು ಬರ್ಬೋದು.
ಓಂ ನಮೋ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ಓಂ ನಾರಾಯಣಾಯ ನಮೋ ನಮಃ. ಓಂ ಗೋವಿಂದಾಯ ನಮಃ. ಮಕ್ಕಳೇ ಸ್ವಲ್ಪ ಅಲ್ಲಿ ನಿಂತ್ಕೊಳ್ಳಿ. ಓಂ ದಾಮೋದರಾಯ ನಮಃ. ಓಂ ವಿಷ್ಣುವೇ ನಮಃ. ಓಂ ಮಸೂದರಾಯ ನಮಃ. ತ್ರಿವಿಕ್ರಮಾಯ ನಮಃ. ವಾಮನಾಯ ನಮಃ. ಶ್ರೀಧರಾಯ ನಮಃ. ಋಷಿಕೇಶಾಯ ನಮಃ. ಪದ್ಮನಾಭಾಯ ನಮಃ. ದಾಮೋದರಾಯ ನಮಃ. ಸಂಕರ್ಷಣಾಯ ನಮಃ. ವಾಸುದೇವಾಯ ನಮಃ. ಪ್ರದ್ಯುಮ್ನಾಯ ನಮಃ. ಅನಿರುದ್ಧಾಯ ನಮಃ. ಪುರುಷೋತ್ತಮಾಯ ನಮಃ. ಆದೋಕ್ಷಾಯ ನಮಃ. ನರಸಿಂಹಾಯ ನಮಃ. ಅಚ್ಯುತಾಯ ನಮಃ. ಮಾ, ನೀವೇನ ಕಲಾ ನೀಲಾಂಜನಕ್ಕೆ ಹಾಡು ಹೇಳಕ್ ಬಂದಿರೋ ಗಾಯಕಿ? ನಾನಲ್ಲ ಸ್ವಾಮಿ. ನೀವಲ್ವಾ? ಓ, ಅವರೇ ಫೋನ್ ಮಾಡ್ತಾ ಇದ್ದಾರೆ. ಹಲೋ, ಏನಮ್ಮ ನೀವಿನ್ನೂ ಹೊರಟೇ ಇಲ್ವಾ? ಹೌದಾ? ಅಯ್ಯೋ ಸ್ವಾಮಿ, ಏನ್ ಹೇಳಿ? ಏನಿಲ್ಲಮ್ಮ, ಆ ಗಾಯಕಿ ಕಡೆ ನೆಂಟ್ರಿಗೆ ಆಕ್ಸಿಡೆಂಟ್ ಆಗಿದೆಯಂತೆ. ಕಂಡೀಷನ್ ತುಂಬಾ ಸೀರಿಯಸ್ ಆಗಿದೆಯಂತೆ. ಹಾಸ್ಪಿಟಲ್ಗೆ ಹೋಗ್ತಾ ಇದಾರಂತೆ. ಅಯ್ಯೋ ಪಾಪ. ಹಾಗಿದ್ರೆ ಇವತ್ತು ಕಲಾ ನೀರಾಜನ ಇರೋದಿಲ್ವಾ ಅರ್ಚಕರೆ? ಬರಕ್ ಆಗಲ್ಲ ಅಂದ್ರೆ ಏನ್ ಮಾಡೋದು? ಇಷ್ಟು ವರ್ಷ ಯಾವತ್ತು ರೋಹಿಣಿ ನಕ್ಷತ್ರ ದಿನ ಕೃಷ್ಣ ಕೋಲಾಟ, ಕೃಷ್ಣ ಕೀರ್ತನೆ ನಿಂತಿರ್ಲೇ ಇಲ್ಲ. ಮೊದಲನೇ ಸಲ ಈ ರೀತಿ ಆಗ್ತಾ ಇರೋದು. ಕೃಷ್ಣ ಕ್ಷಮಸಪ್ಪ, ಇವತ್ತು ನಿನ್ನ ಕೀರ್ತನೆ ಕೇಳೋ ಭಾಗ್ಯ ನಮ್ಗೆ ಯಾರಿಗೂ ಇಲ್ಲ. ಈ ರೋಹಿಣಿ ನಕ್ಷತ್ರ ದಿನ ಕೃಷ್ಣನ್ ಕೀರ್ತನೆ ಕೇಳೋಕಾಗ್ತಿಲ್ಲ ಅಂತ ಇವರೆಲ್ಲರೂ ತುಂಬಾ ನೊಂದ್ಕೋತಾ ಇದ್ದಾರೆ. ಈಗ ನಾನು ಹಾಡಿದ್ರೆ ಅಖಿಲ್ ಅವ್ರು ಬರೋದಿಕ್ಕೆ ಅರ್ಧ ಗಂಟೆ ಆಗತ್ತೆ ಅಂದ್ರಲ್ಲ, ಅಷ್ಟರಲ್ಲಿ ನಾನು ಹಾಡ್ಬೋದು. ಕೃಷ್ಣ, ನನಗೆ ಈ ಅವಕಾಶ ಕೊಡೋದಿಕ್ಕೇನೆ ನಾನು ಇಲ್ಲಿ ಕರೆಸಿದ್ಯಲ್ವಾ? ಮಕ್ಕಳೇ, ಇವತ್ತು ಹಾಡು ಇಲ್ಲದೆ ಇರೋದ್ರಿಂದ ನಿಮ್ಮ ಕೋಲಾಟ ಕೂಡ ನಡ್ಸಕ್ ಆಗ್ತಾ ಇಲ್ಲ. ಇನ್ನು ನೀವು ಹೊರಡಬಹುದು. ನಡೀರಿ, ಒಂದು ನಿಮಿಷ ನಿಂತ್ಕೊಳ್ಳಿ, ನಾನು ಹಾಡ್ತೀನಿ. ಅವ್ರ ಎಲ್ರಿಗೂ ಕೋಲಾಟ ಆಡಕ್ ಹೇಳಿ. ನಿನಗೆ ಹಾಡು ಹೇಳೋದಕ್ಕೆ ಬರುತ್ತೇನಮ್ಮ? ಕಲ್ತಿದ್ದೀನಿ. ಹಾಗಾದ್ರೆ ಇನ್ನೇನು, ಆ ಕೀರ್ತನೆ ನೀನೇ ಹಾಡಮ್ಮ, ಇವರು ಕೋಲಾಟ ಆಡ್ತಾರೆ. ಆಯ್ತು ಸ್ವಾಮಿ. ಶ್ಯಾಮಾ, 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 ರೂಪಾರಾಣಿ ವಾಯ್ಸ್ ಇದ್ದಾಗಿದೆ. ರೂಪಾರಾಣಿ ಇಲ್ಲಿ ಬಂದಿದ್ದಾಳ?
ಇಲ್ಲಿಗೆ ಸಿಂಗ ರೂಪರಾಣಿ ಬಂದಿದ್ರ? ಇಲ್ವಲ್ಲ. ಮತ್ತೆ ಈಗ ಹಾಡು ಹಾಡಿದ್ಯಾರು? ಬರಬೇಕಾಗಿದ್ದ ಗಾಯಕಿ ಬರಲೇ ಇಲ್ಲ. ಇಲ್ಲಿರೋರೆ ಯಾರೋ ಒಬ್ರು ಹಾಡಿದ್ರು. ಯಾರದು ಹಾಡಿದ್ದು? ಇಷ್ಟೊತ್ತವರೆಗೂ ಇಲ್ಲೇ ಇದ್ರು. ಹಾ ಅಲ್ನೋಡಿ, ಅಲ್ಲಿ ಹೋಗ್ತಾರ ಹುಡುಗಿನೇ ಹಾಡಿದ್ದು. ಆ ಹುಡುಗಿನ? ಹೌದಪ್ಪ. ಶ್ಯಾಮ ನಿಲ್ಲು. ಕೃಷ್ಣನ್ ಕೋಲಾಟದ ಹತ್ರದಿಂದ ನೀನ ಬರ್ತಿರೋದು? ಹೌದು ರೀ. ಕೃಷ್ಣನ್ ಕೀರ್ತನೆ ಹಾಡೋ ಸಿಂಗರ್ ಬರ್ಲಿಲ್ವಂತಲ್ಲ? ಹೌದು ರೀ. ಯಾರೋ ಅಲ್ಲಿರೋ ಸಿಂಗರ್ ಹಾಡಿದ್ರಂತಲ್ಲ? ಹೌದಾ ಇಲ್ವಾ? ಇಲ್ಲಿವರೆಗೂ ಕೇಳಿದ ಎರಡು ಪ್ರಶ್ನೆಗೂ ಹೌದು ರೀ ಹೌದು ರೀ ಅಂತ ಉತ್ತರ ಕೊಟ್ಟೆ. ಈಗ್ಯಾಕೆ ಸೈಲೆಂಟ್ ಆಗಿದೆಯಾ? ಹೇಳು, ಅಲ್ಲಿರೋ ಸಿಂಗರ್ ಯಾರೋ ಹಾಡು ಹೇಳಿದ್ರಂತೆ? ಇರ್ಬೋದು ರೀ. ಯಾರ ಸಿಂಗರ್? ಹೇಳು, ಯಾರ ಸಿಂಗರ್? ನೀನೇನಾ? ನೀನೇನಾ ಸಿಂಗರ್?